ಇನ್ನು ಮುಂದಿನ ಸುದ್ದಿ ನಾಗಮಂಗಲದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ ಕೆ ಎಸ್ ಆರ್ ಟಿ ಸಿ ಚಾಲಕನಿಗೆ ಚಿಕಿತ್ಸೆ ತಡವಾಗಿದೆ ಅದಕ್ಕೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಕಾರಣ ಅಂತ ಸಚಿವ ಚೆಲುವರಾಯಸ್ವಾಮಿ ಆರೋಪ ಮಾಡಿದರು ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಕುಮಾರಸ್ವಾಮಿಗೆ ಅಧಿಕಾರ ಇಲ್ಲ ಹಾಗಾಗಿ ಏನೇನೋ ಮಾತಾಡ್ತಾ ಇದ್ದಾರೆ ಚಾಲಕನ ಆತ್ಮಹತ್ಯೆ ಯತ್ನ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂದರು ಆತನನ್ನು ಬೇರೆ ಯಾವುದೋ ಜಿಲ್ಲೆಗೆ ವರ್ಗಾವಣೆ ಮಾಡಿರಲಿಲ್ಲ ನಾಗಮಂಗಲದಿಂದ ಮಂಡ್ಯಕ್ಕೆ ವರ್ಗಾವಣೆ ಮಾಡಲಾಗಿತ್ತು ಕೇವಲ ಮೂವತ್ತು ಕಿಲೋಮೀಟರ್ ದೂರದ ವರ್ಗಾವಣೆ ಮಾಡಿರೋದಾಗಿ ಚೆಲುವರಾಯಸ್ವಾಮಿ ಅವರು ಸಮರ್ಥಿಸ್ಕೊಂಡ್ರು ಆತ್ಮಹತ್ಯೆಗೆ ಯತ್ನಿಸಿದ ಚಾಲಕನ ಜೀವಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಕುಮಾರಸ್ವಾಮಿನ ನೇರಾವಣೆ ಆತ ವಿಷ ಕುಡಿದಾಗ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲು ಸಂಬಂಧಿಕರು ಮುಂದಾಗಿದ್ದರು ಆದರೆ ಕುಮಾರಸ್ವಾಮಿ ಅವರೇ ಬೇಡ ಅಂತ ಹೇಳಿ ಅವ್ರನ್ನ ಅಲ್ಲೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಉಳಿಸ ಆದರೆ ಚಿಕಿತ್ಸೆಗೆ ಮುಂದುವರೆಸಿದ್ರು ಆಸ್ಪತ್ರೆಗೆ ಹೋಗುತ್ತಿದ್ದವ್ರನ್ನ ಮಾಜಿ ಶಾಸಕ ಮತ್ತು ಅವನ ಪತ್ನಿ ತಡೆದಿದ್ದಾರೆ ಮರುದಿನ ಬೆಳಗ್ಗೆ ಆಸ್ಪತ್ರೆಗೆ ಸೇರಿಸಿದ್ದಾರೆ ಇದು ಅಪರಾಧ ಅಲ್ಲವೇ ಆತ್ಮಹತ್ಯೆಗೆ ಯತ್ನಿಸಿದ ಕೆ ಎಸ್ ಆರ್ ಟಿ ಸಿ ಚಾಲಕನ ಚಿಕಿತ್ಸೆಗೆ ತಡವಾಗಿದೆ ಅದಕ್ಕೆ ಕುಮಾರಸ್ವಾಮಿ ಕಾರಣ ಅಂತ ರಾಯಸ್ವಾಮಿ ಆರಂಭ ಆರೋಪಿಸಿದರು ಇದೇ ವಿಚಾರವಾಗಿ ಸದನದಲ್ಲಿ ಕೂಡ ಕುಮಾರಸ್ವಾಮಿ ಮತ್ತು ಇವತ್ತು ಅವರು ರೋಷ ವೇಷ ಆವೇಶ ಎಲ್ಲ ಕೂಡ ಒಂದು ರೀತಿ ಜೋರಾಗಿಬಿಟ್ಟಿತ್ತು ಕಂಪ್ಲೀಟಾಗಿ ಸರ್ಕಾರ ಅವನು ಎಕ್ಕಿಳಿದ್ಬಿಟ್ರು ಸಿದ್ದರಾಮಯ್ಯ ಅವರು ಬಂದರು ಸುಮ್ಮನೆ ಆಗಲಿಲ್ಲ ಚೆಲುವರಾಯಸ್ವಾಮಿ ಬಂದರು ಸುಮ್ಮನೆ ಆಗಲಿಲ್ಲ ಜಾರ್ಜ್ ಬಂದರೂ ಸುಮ್ಮನೆ ಆಗಲಿಲ್ಲ ಎಂ ಬಿ ಪಿ ಟ ಪಾಟೀಲ್ ಮಾತಾಡೋರು ಸುಮ್ಮನಾಗಿಲ್ಲ ಎಲ್ಲರ ಮಾತಿಗೆ ಕಡೆಗೆ ಶಿವಲಿಂಗೇಗೌಡರು ಮಾತಾಡೋರು ಸುಮ್ಮನಾಗಿಲ್ಲ ಎಲ್ಲರ ಮಾತಿಗೆ ಏಕಾಂಗಿಯಾಗಿ ನಿಂತು ಘರ್ಜಿಸಿದ್ದು ಇವತ್ತು ಕುಮಾರಸ್ವಾಮಿ ಸದನದ ಕಲಾಪದ ನಾಲ್ಕನೇ ದಿನದಲ್ಲಿ ಕಾಂಪ್ಲೀಟ್ ಸರ್ಕಾರದ ಲೆಫ್ಟು ರೈಟ್ ತಗೊಂಡ್ರು ಅಲ್ಲದೆ ಕೆ ಎಸ್ ಆರ್ ಟಿ ಸಿಬ್ಬಂದಿಯ ಆತ್ಮಹತ್ಯೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಮಾರಸ್ವಾಮಿಯವರೇ ಕಾರಣ ನೇರವಾಗಿ ಯಾಕೆಂದರೆ ಆತನ ಬೇಗ ಹೆಚ್ಚಿನ ಚಿಕಿತ್ಸೆಗೆ ಮೈಸೂರು ಕಳಿಸ್ಬೇಕಿತ್ತು ಆದರೆ ಫ್ಯಾಮಿಲಿಗೆ ಹೇಳ್ಬಿಟ್ಟು ಬೇಡ ಅಂತ ಅಲ್ಲೇ ಉಳಿಸಿದ್ರು ಹೆಚ್ಚು ಕಡಿಮೆ ಅಂದರೆ ಯಾರು ಹೊಣೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳೋ ಕ್ರಮನ ಇದು ಅಂತ ಸ್ವಾಮಿ ರಾಯಸ್ವಾಮಿಯವರು ಪ್ರಶ್ನಿಸಿದ್ರೆ ಅವರಿಬ್ಬರ ಮಧ್ಯೆ ವೈಯಕ್ತಿಕ ವಾರ್ ಶುರು ಆಗೋಯಿತು ಎಲ್ಲಿದ್ದೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡ್ಸೋಕೆ ಬಂದವನು ನೀನು ಅಂತ ಕುಮಾರಸ್ವಾಮಿಯವ್ರ ನೇರವಾಗಿ ಅಂದರೆ ಚಲವರಾಯ ಸ್ವಾಮಿಯವ್ರನ್ನ ರಾಜಕೀಯ ಕರೆ ತಂದಿದ್ದು ಅಥವಾ ಅವ್ರನ್ನ ಸಚಿವರನ್ನಾಗಿ ಮಾಡಿದ್ದು ಯಾರು ಎಲ್ಲ ನೆನಪಿರಬೇಕು ಎಲ್ಲ ಅಂತ ಅಂದರೆ ವೈಯಕ್ತಿಕ ಟೀಕೆಗಳು ಹೆಚ್ಚಾಗಿತ್ತು ಇಂಥ ಸಂದರ್ಭದಲ್ಲಿ ಸದನ ಯಾರಪ್ಪಂದು ಕಲಾಪ ಯಾರಪ್ಪಂದು ನಿಮ್ಮಪ್ಪಂದು ಅಲ್ಲ ನಮ್ಮ ಅಲ್ಲ ಎಲ್ಲವೂ ಬಂದರು ನಮ್ಮ ಜನಪ್ರತಿನಿಧಿಗಳು ಬಳಸುತ್ತಿರುವ ಭಾಷೆ ನಮ್ಮ ಜನಪ್ರತಿನಿಧಿಗಳು ಆಡ್ತಿರುವ ಜಗಳವನ್ನು ನೋಡಿದ್ರೆ ಖಂಡಿತ ಯಾರೂ ನೋಡಿರಲ್ಲ ಕೆಲವ್ರಿಗೆ ವಿಧಿ ಇಲ್ಲ ಸುಮ್ಮನೆ ನೋಡಬೇಕಾಗತ್ತೆ ಆಯಿತಾ ಟಿ ವಿ ಹಾಕೋಬಿಟ್ಟು ಸೆಷನಲ್ಲಿ ಏನು ಬರ್ತಾಯಿದೆ ಅಂದ್ಬಿಟ್ಟು ಜನ ಸಾಮಾನ್ಯರು ನೋಡಿರಲ್ಲ ಒಂದಷ್ಟು ಲೈನ್ಗಳನ್ನ ನೋಡ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಯೂಟ್ಯೂಬಲ್ಲಿ ಜನ ನೋಡ್ತಾರೆ ಏನಪ್ಪ ಕುಮಾರಸ್ವಾಮಿಯವ್ರು ಮಾತಾಡಿದ್ದು ಅಂತ ಖುಷಿ ಪಡೋರು ಒಂದಷ್ಟು ಜನ ಆದರೆ ನಮ್ಮ ಜನಪ್ರತಿನಿಧಿಗಳ ಹಣೆ ಬರ ಇಷ್ಟೇನಾ ರಾಜ್ಯದ ಅಭಿವೃದ್ಧಿ ಬಗ್ಗೆ ಒಬ್ಬರಾರು ಮಾತಾಡ್ತಿದ್ದಾರ ಒಲೆ ಈ ಶಕ್ತಿ ಯೋಜನೆಯಿಂದಾಗಿ ಕೆ ಎಸ್ ಆರ್ ಟಿ ಸಿಬ್ಬಂದಿ ಆಗಲ್ಲು ರಾತ್ರಿ ಕಷ್ಟಪಡ್ತಿದ್ದಾರೆ ಹೆಚ್ಚಿನ ಡ್ಯೂಟಿ ಮಾಡ್ತಿದ್ದಾರೆ ಕೆಲವು ಜಿಲ್ಲೆಗಳಿಗೆ ಅವರಿಗೆ ಒಂದು ಆದರೂ ಸಂಬಳ ಆಗಿಲ್ಲ ಒಂದನೇ ತಾರೀಕು ಬರೋ ಸಂಬಳ ಅದ್ರ ಬಗ್ಗೆ ಯಾರಾದ್ರು ಮಾತಾಡ್ತಿದ್ದಾರೆ ನಿಮ್ಮನ್ನು ರಾಜಕೀಯ ಬಂದಿದ್ದು ಯಾರು ಸದನ ಯಾರಪ್ಪೊಂದು ಕಲಾಪ ಯಾರಪ್ಪಂದು ವಿಧಾನಸೌಧ ಯಾರ್ದು ಬರೀ ಇದೇ ಜಗಳ ಈ ಬಾರಿ ಸರ್ಕಾರ ರಚನೆ ಆದ ಆರಂಭದಲ್ಲೇ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಮುಗಿಬೀಳ್ತಿರೋದು ಮತ್ತೊಂದನ್ನು ನೋಡಿದ್ರೆ ಕಂಪ್ಲೀಟ್ ವಿಧಾನಮಂಡಲದ ಅಧಿವೇಶನ ಕೇವಲ ಜಗಳಕ್ಕೆ ಸೀಮಿತ ಆಗುತ್ತೆ ಅನಿಸುತ್ತೆ